Welcome to Kiran's Academic Hub. Hi friends, ellarigu namaskara. Welcome back to my channel. Nimmellarigu spoken English class 3 ge swagata. ನನ್ನ ಇಂದಿನ ಎರಡು ವಿಡಿಯೋಗಳಲ್ಲಿ ಇಂಗ್ಲೀಷ್ನ ಇಂಪಾರ್ಟೆನ್ಸ್ ಮತ್ತು ಇಂಗ್ಲೀಷ್ನ ಕಲಿಬೇಕಾದ್ರೆ ನಮಗಿರಬೇಕಾಗಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಿಮ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಮುಂದೆ ತಂದಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಒಂದು ಸೆಂಟೆನ್ಸ್ ತೋರಿಸ್ತೀನಿ. ನಾರ್ಮಲಿ ಇದನ್ನೆಲ್ಲ ನೀವು ಕೇಳಿರ್ತೀರಿ. ಅದೇನಂದ್ರೆ ಪಿ ಯು ಟಿ ಪುಟ್ ಆದರೆ ಸಿ ಯು ಟಿ ಕುಟ್ ಯಾಕೆ ಆಗೋದಿಲ್ಲ, ಅದನ್ನು ಕಟ್ ಅಂತ ಯಾಕೆ ಕರಿಬೇಕು ಅಂತೇಳಿ. ತುಂಬ ಜನ ಇದನ್ನು ತಮಾಷೆ ಕೂಡ ಮಾತಾಡ್ತಿರ್ತಾರೆ, ನಾವೆಲ್ಲ ಕೇಳಿದ್ದೀವಿ. ಹಾಗಾದ್ರೆ ಈ ಸರಿನ ತಪ್ಪ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನಾವು ಕಲಿಯೋ ಇಂಗ್ಲಿಷ್ಗೆ ಫೌಂಡೇಶನ್ ಅಥವಾ ತಳಪಾಯ ಅಂತಾನೆ ಹೇಳ್ಬೋದು. ಅದೇನಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ನ ಆಲ್ಫಬೆಟ್ಸ್, ವೋವೆಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ಇದ್ರ ಬಗ್ಗೆ ಕಲಿತೀವಿ. ಅಂದ್ರೆ ನಾನಿವತ್ತು ನಿಮ್ಗೆ ಎ ಬಿ ಸಿ ಡಿ ಹೇಳ್ಕೊಡ್ತೀನಿ. ನಿಮ್ಗನ್ಸ್ಬೋದು ಏನಪ್ಪಾ ನಮ್ಗೆ ಎ ಬಿ ಸಿ ಡಿ ಗೊತ್ತಿಲ್ವಾ, ಅದ್ರಲ್ಲಿ ಸ್ಪೆಷಲ್ ಏನಿದೆ ಅಂತೇಳಿ. ಖಂಡಿತ ತುಂಬಾನೇ ಸ್ಪೆಷಲ್ ಇದೆ, ಯಾಕಂದ್ರೆ ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡೋ ವಿಚಾರ ತುಂಬಾ ಜನಕ್ಕೆ ಖಂಡಿತ ಗೊತ್ತಿರಲ್ಲ. ಆದ್ರಿಂದ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. 100% ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಕೆಲವು ಹೊಸ ವಿಚಾರನ ಖಂಡಿತ ತಿಳ್ಕೊಂತೀರಾ. ಫ್ರೆಂಡ್ಸ್, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಂದ್ರೆ ವರ್ಣಮಾಲೆಯಲ್ಲಿ ಒಟ್ಟು 26 ಅಕ್ಷರ ಇದೆ, ಅದು ಎ ಇಂದ ಝೆಡ್ ವರ್ಗುನು. ನೀವಿಲ್ಲಿ ನೋಡ್ಬೋದು ನಾನು ಕೆಲವು ಅಕ್ಷರಗಳನ್ನ ಬೇರೆ ಕಲರ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಹೈಲೈಟ್ ಮಾಡಿದ್ದೀನಿ. ಅದ್ ಯಾಕಂತ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಟ್ಟಿರಿ. ಇಂಗ್ಲಿಷ್ ಅಲ್ಲಿರೋ 26 ಲೆಟರ್ಸ್ ಗಳಲ್ಲಿ 5 ಲೆಟರ್ಸ್ ಗಳನ್ನ ನಾವು ವೋವೆಲ್ಸ್ ಅಂದ್ರೆ ಸ್ವರಗಳು ಅಂತ ಹೇಳಿ ಕರಿತೀವಿ. ಅದ್ ಯಾವ್ದಂದ್ರೆ ಎ, ಇ, ಐ, ಒ, ಯು. ಇನ್ನು ಉಳಿದಿರೋ ಎಲ್ಲಾ ಲೆಟರ್ಸ್ ಗಳನ್ನ ನಾವು ಕಾನ್ಸೋನೆಂಟ್ಸ್ ಅಂದ್ರೆ ವ್ಯಂಜನಗಳಂತೇಳಿ ಕರಿತೀವಿ. ನೀವಿಲ್ಲಿ ಗಮನಿಸ್ಬೋದು ಈ ವ್ಯಂಜನಗಳು ಅಥವಾ ಕಾನ್ಸೋನೆಂಟ್ಸ್ ಅಲ್ಲಿ ಒಂದನ್ ಮಾತ್ರ ನಾನು ಸಪರೇಟ್ ಆಗಿ ಹೈಲೈಟ್ ಮಾಡಿದ್ದೀನಿ, ಅದ್ ಯಾವ್ದಂದ್ರೆ ವೈ. ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡಿರಿ, ನೆನಪಲ್ಲಿ ಇಟ್ಕೊಂಡಿರಿ. ಇದು ಯಾಕಂತೇಳಿ ನಾನು ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ಇಂಗ್ಲಿಷ್ ಅಲ್ಲಿ 26 ಲೆಟರ್ಸ್ ಗಳಿದೆ, ಅದರಲ್ಲಿ 5 ವೋವೆಲ್ಸ್, 21 ಕಾನ್ಸೋನೆಂಟ್ಸ್. ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಯಾಕೆ ನಾವು ವೋವೆಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ಅಂತ ಡಿವೈಡ್ ಮಾಡಿದೀವಿ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಫಸ್ಟ್ ಒನ್, ಏಂತಕ್ಕೆ ನಾವು ಎ, ಇ, ಐ, ಒ, ಯು ಇದನ್ನೇ ವೋವೆಲ್ಸ್ ಅಥವಾ ಸ್ವರಗಳಂತ ಕರಿತೀವಿ, ಏಂತಕ್ಕೆ ಬೇರೆದನ್ನ ಕರೆಯೋದಿಲ್ಲ ಅಂದ್ರೆ, ಈ ಎ, ಇ, ಐ, ಒ, ಯು ಇದನ್ನ ಪ್ರೊನೌನ್ಸ್ ಅಥವಾ ಉಚ್ಚಾರಣೆ ಮಾಡ್ಬೇಕಂದ್ರೆ ಈಸಿಯಾಗಿ ಉಚ್ಚಾರಣೆ ಮಾಡ್ಬೋದು, ನಿಮ್ಮ ಉಸಿರು ಎಲ್ಲೂ ಕೂಡ ಬಿಗಿ ಹಿಡಿಯೋದಿಲ್ಲ. ಆ ಕಾರಣದಿಂದ ನಾವು ಪ್ರೊನೌನ್ಸ್ ಅಥವಾ ಉಚ್ಚಾರಣೆ ಮಾಡೋ ಸಲುವಾಗಿ ಈ 5 ಲೆಟರ್ನ ಸ್ವರಗಳು ಅಂತ ಡಿವೈಡ್ ಮಾಡಿದರೆ, ಇನ್ನು ಉಳಿದಿರೋ ಎಲ್ಲ ಲೆಟರ್ಗಳನ್ನ ಕಾನ್ಸೋನೆಂಟ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಸ್ಪೆಷಲ್ ಒಂದಿದೆ, ಅದು ಯಾವ್ದಂದ್ರೆ ವೈ. ಇದನ್ನ ನಾನು ಮುಂದೆ ಹೇಳ್ತೀನಿ. ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವೋವೆಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದೇನಂದ್ರೆ, ಇಂಗ್ಲಿಷಲ್ಲಿ ನೀವು ಯಾವುದೇ ವರ್ಡ್ ಅಥವಾ ಪದ ಬರಿಬೇಕಂದ್ರೆ ಈ ವೋವೆಲ್ಸ್ ಅಂದ್ರೆ ಎ, ಇ, ಐ, ಒ, ಯು ಇದ್ರ ಸಹಾಯ ನಮಗೆ ಬೇಕೇ ಬೇಕು. ಇದನ್ನ ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ ಮುಖಾಂತರ ಕೊಡ್ತೀನಿ. ಫಸ್ಟ್ ಎಕ್ಸಾಂಪಲ್ ಬಂದು ಬೋರ್ಡ್. ಫ್ರೆಂಡ್ಸ್, ನೀವು ಗಮನಿಸ್ಬೋದು ಇದರಲ್ಲಿ ಓ ಮತ್ತೆ ಎ ಇವೆರಡು ಕೂಡ ವೋವೆಲ್, ಬಿ, ಆರ್, ಡಿ ಇದು ಬಂದು ಕಾನ್ಸೋನೆಂಟ್. ಇದೇ ತರ ಬೇರೆ ಬೇರೆ ಎಕ್ಸಾಂಪಲ್ನ ನಾನು ನಿಮ್ಗೆ ಕೊಡ್ತೀನಿ. ಎಲ್ಲಾ ವೋವೆಲ್ಸ್ ಗಳನ್ನ ನಾನು ಯೆಲ್ಲೋ ಕಲರ್ಲಿ ಹೈಲೈಟ್ ಮಾಡಿದ್ದೀನಿ, ನೀವು ಇದನ್ನು ಗಮನಿಸ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ರೇಡಿಯೋ, ಸೋಫಾ, ಪೆನ್, ಬಸ್, ಹೌಸ್, ಕಂಪ್ಯೂಟರ್, ವಿಂಡೋ, ಮೊಬೈಲ್, ಟೈಗರ್. ಇದು ಕೆಲವು ಎಕ್ಸಾಂಪಲ್ಗಳು ಮಾತ್ರ. ಇದೇ ತರ ನೀವು ಬೇಕಾದ್ರೆ ಬೇರೆ ವರ್ಡ್ಸ್ನ ಬರೆದು ಟ್ರೈ ಮಾಡ್ಬೋದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅರೈಸ್ ಆಗುತ್ತೆ, ಈ ಎ, ಇ, ಐ, ಒ, ಯು ಸಹಾಯ ಇಲ್ದಲೆ ಯಾವುದೇ ವರ್ಡ್ಗಳನ್ನ ಇಂಗ್ಲಿಷಲ್ಲಿ ನಾವು ಬರೆಯೋದಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಬರಿಬೋದು. ಅದು ಯಾವ್ದಂತ ಕೂಡ ನಿಮ್ಗೆ ಈಗ ಹೇಳ್ತೀನಿ. ಟ್ರೈ, ಫ್ರೈ, ವೈ, ಕ್ರೈ, ಜಿಮ್. ಈಗ ತಾನೇ ನಾನು ಹೇಳಿದೆ ಎ, ಇ, ಐ, ಒ, ಯು ಅಂದ್ರೆ ವೋವೆಲ್ ಸಹಾಯ ಬೇಕೇ ಬೇಕು ಇಂಗ್ಲಿಷ್ ವರ್ಡ್ನ ಬರೆಯೋದಕ್ಕೆ ಅಂತೇಳಿ. ಇಮಿಡಿಯೇಟ್ ಆಗಿ ನಾನು ಬೇರೆ ಸೆಟ್ ಆಫ್ ಇನ್ಫಾರ್ಮೇಶನ್ ಕೊಟ್ಟೆ, ಈ ಟ್ರೈ, ಫ್ರೈ, ವೈ, ಕ್ರೈ, ಜಿಮ್ ಇದರಲ್ಲಿ ಎಲ್ಲೂ ಕೂಡ ಎ, ಇ, ಐ, ಒ, ಯು ಇದ್ರ ಸಹಾಯ ಇಲ್ದಲೆ ಇಂಗ್ಲಿಷ್ ವರ್ಡ್ನ ಬರೆದಿದ್ದೀವಿ. ಹಾಗಾದ್ರೆ ಏನಿದ್ರ ಅರ್ಥ? ಫ್ರೆಂಡ್ಸ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎ, ಇ, ಐ, ಒ, ಯು ಮಾತ್ರ ವೋವೆಲ್ ಅಲ್ಲ, ಈವನ್ ವೈ ಕೂಡ ವೋವೆಲ್ಲೇನೆ. ಇಲ್ಲಿ ನೀವು ನೋಡ್ಬೋದು ಟ್ರೈ, ಇಲ್ಲಿ ನಾವು ಟ್ರೈ ಬೇಕಾದ್ರೆ ನೀವು ಪ್ರೊನೌನ್ಸ್ ಮಾಡಿ ಟ್ರೈ, ವಿ ಆರ್ ಎಂಡಿಂಗ್ ವಿತ್ ಐ, ಐ ಅಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಫ್ರೈ, ವೈ, ಕ್ರೈ ಅಂಡ್ ಜಿಮ್, ಜಿಮ್, ಈವನ್ ಎ, ಇ, ಐ, ಒ, ಯು ಮಾತ್ರ ವೋವೆಲ್ಸ್ ಅಲ್ಲ,
ವೈ ಅನ್ನೋದು ವೊವೆಲ್ ಆಗೂ ಆಕ್ಟ್ ಮಾಡುತ್ತೆ ಇಂಗ್ಲಿಷಲ್ಲಿ, ಅದೇ ರೀತಿ ಕಾನ್ಸೋನೆಂಟ್ ಆಗೂ ಆಕ್ಟ್ ಮಾಡುತ್ತೆ. ತುಂಬಾ ಜನಕ್ಕೆ ಈ ಇನ್ಫಾರ್ಮೇಶನ್ ಗೊತ್ತಿಲ್ಲ, ವೊವೆಲ್ಸ್ ಅಂದ್ರೆ ಎ ಇ ಐ ಒ ಯು ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಫ್ರೆಂಡ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎ ಇ ಐ ಒ ಯು ಇದ್ರ ಜೊತೆಗೆ ವೈ ಅನ್ನೋದು ಕೂಡ ಸ್ಪೆಷಲ್ ವೊವೆಲ್ ಅಂತ ಕರಿತೀವಿ. ವೈ ಬಂದು ಕಾನ್ಸೋನೆಂಟ್ ಆಗೂ ಆಕ್ಟ್ ಮಾಡುತ್ತೆ, ಸ್ವರವಾಗೂ ಕೂಡ ಆಕ್ಟ್ ಮಾಡುತ್ತೆ. ವೈ ಅನ್ನೋದು ಇಂಗ್ಲಿಷ್ ಅಲ್ಲಿ ಸ್ವರನೂ ಹೌದು, ವ್ಯಂಜನನು ಕೂಡ ಹೌದು. ಫ್ರೆಂಡ್ಸ್ ಆದ್ರಿಂದ ಇಂಗ್ಲಿಷ್ ಅಲ್ಲಿ 5 ವೊವೆಲ್ಸ್ ಗಳಿದೆ, 20 ಕಾನ್ಸೋನೆಂಟ್ಸ್ ಗಳಿದೆ, ಸ್ಪೆಷಲ್ ವೊವೆಲ್ ಅಂತ ಒಂದಿದೆ, ಅದು ಯಾವ್ದಂತಂದ್ರೆ ವೈ. ಪಕ್ಕಾ ನೀವು ಕಾನ್ಸೋನೆಂಟ್ಸ್ ಅಂತ ಕರಿಬೇಕಂತಂದ್ರೆ ಅದು 20 ಮಾತ್ರ, 21 ಅಲ್ಲ. ಯಾಕಂದ್ರೆ ವೈ ಅನ್ನೋದು ವೊವೆಲ್ ಆಗೂ ಆಕ್ಟ್ ಮಾಡುತ್ತೆ ಮತ್ತೆ ಕಾನ್ಸೋನೆಂಟ್ ಆಗೂ ಆಕ್ಟ್ ಮಾಡುತ್ತೆ. ಇದು ಬರೀ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಕನ್ನಡ ಲ್ಯಾಂಗ್ವೇಜ್ಗೂ ಕೂಡ ಸೇಮ್ ಏನೆ. ನೀವು ಯಾವುದೇ ಒಂದು ಪದನ ರಚಿಸ್ಬೇಕಂದ್ರೆ ಅಲ್ಲಿ ಸ್ವರ ಮತ್ತೆ ವ್ಯಂಜನ ಎರಡೂ ಕೂಡ ಇರಬೇಕು. ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ನಿಮಗೆ. ಕ ಪ್ಲಸ್ ಅ ಕ, ಕ ಪ್ಲಸ್ ಅ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ. ಇದನ್ನ ನೀವೆಲ್ಲ ಚಿಕ್ಕ ವಯಸ್ಸಿಂದನೂ ಕಲ್ತಿರ್ತೀರ, ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. ನೀವಿಲ್ಲಿ ಗಮನಿಸ್ಬೋದು ಒಂದು ಪದ ಕನ್ನಡದಲ್ಲಿ ಕವಿ ಅಂತೇಳಿ, ಈಗ ಕ ಬಂದು ಕ ಪ್ಲಸ್ ಅ, ವಿ ಬಂದು ವ ಪ್ಲಸ್ ಇ. ಇಂಗ್ಲಿಷ್ ಮಾತ್ರ ಅಲ್ಲ, ಕನ್ನಡದಲ್ಲೂ ಸಹ ನೀವು ಯಾವುದೇ ಪದನ ರಚಿಸ್ಬೇಕಂದ್ರೆ ಅದಕ್ಕೆ ವ್ಯಂಜನ ಮತ್ತೆ ಸ್ವರ ಎರಡರ ಸಹಾಯ ಕೂಡ ಬೇಕು. ಇಂಗ್ಲಿಷ್ ಅಲ್ಲೂ ಕೂಡ ಹೇಗೆ ವೊವೆಲ್ ಮತ್ತೆ ಕಾನ್ಸೋನೆಂಟ್ ಬೇಕು, ಕನ್ನಡದಲ್ಲೂ ಕೂಡ ಹಾಗೇನೆ ವ್ಯಂಜನ ಮತ್ತೆ ಸ್ವರದ ಸಹಾಯ ಬೇಕೇ ಬೇಕು. ಎಂತಕ್ಕೆ ನಾನು ಇಲ್ಲಿ ಕನ್ನಡದ ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಕಾರಣ ಏನಂತಂದ್ರೆ, ನಾನು ಮುಂದೆ ಆರ್ಟಿಕಲ್ಸ್ ಅಂತ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡ್ತೀನಿ. ಆ ಟಾಪಿಕ್ಗೆ ನಾವು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ದಯವಿಟ್ಟು ಇದನ್ನ ನೆನಪಲ್ಲಿಟ್ಕೊಂಡಿರಿ. ಸೊ ಆ ಟಾಪಿಕ್ನ ನಾನು ಮೇಜರ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಇದರ ಸಹಾಯದಿಂದನೇ ಕ್ಯಾರಿ ಮಾಡ್ತೀನಿ. ಕಾರಣ ಏನಂದ್ರೆ, ಆರ್ಟಿಕಲ್ಸ್ ಅನ್ನೋ ಒಂದು ಟಾಪಿಕ್ನ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ನೀವು ಮಾತಾಡಬೇಕಂದ್ರೂ ಕೂಡ ತುಂಬಾನೇ ಇಂಪಾರ್ಟೆಂಟ್, ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಮತ್ತೊಂದು ಇಂಪಾರ್ಟೆಂಟ್ ಮತ್ತೆ ಲಾಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ, ಅದೇನಂದ್ರೆ ಫೋನಿಮ್ ಮತ್ತೆ ಗ್ರಾಫಿಮ್. ಫ್ರೆಂಡ್ಸ್, ನಾನು ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ ಏನಂದ್ರೆ, ಪಿ ಯು ಟಿ ಪುಟ್ ಆದ್ರೆ ಸಿ ಯು ಟಿ ಕುಟ್ ಯಾಕೆ ಆಗೋದಿಲ್ಲ, ಕಟ್ ಅಂತ ನೆಂತಕ್ಕೆ ಕರಿಬೇಕಂತೇಳಿ. ಅದಕ್ಕೆ ಕಾರಣ ಬಂದು ಫೋನಿಮ್ ಮತ್ತೆ ಗ್ರಾಫಿಮ್. ಹಂಗಾದ್ರೆ ಫೋನಿಮ್ ಅಂದ್ರೆ ಏನು, ಯಾವ್ದನ್ನ ನಾವು ಉಚ್ಚಾರಣೆ ಮಾಡ್ತೀವಲ್ಲ ಅದನ್ನ ಫೋನಿಮ್ ಅಂತ ಕರಿತೀವಿ. ಗ್ರಾಫಿಮ್ ಅಂತಂದ್ರೆ ಬರವಣಿಗೆಯ ರೂಪವನ್ನ ಗ್ರಾಫಿಮ್ ಅಂತ ಕರಿತೀವಿ. ಅಂದ್ರೆ ನಾವೇನನ್ನ ಉಚ್ಚಾರಣೆ ಮಾಡ್ತೀವಿ ಅದನ್ನ ಯಾವ ರೀತಿ ನಾವು ಬರಿತೀವಲ್ಲ ಅದನ್ನ ಗ್ರಾಫಿಮ್ ಅಂತ ಕರಿತೀವಿ. ಮತ್ತೊಂದು ಆಶ್ಚರ್ಯಕರವಾದ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ, ಅದೇನಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಫೋನಿಮ್ ಈಸ್ ಈಕ್ವಲ್ ಟು ಗ್ರಾಫಿಮ್ ಅಂತೇಳಿ. ಅಂದ್ರೆ ನಾವೇನನ್ನು ಬರಿತೀವಿ ಅದನ್ನೇ ಉಚ್ಚಾರಣೆ ಮಾಡ್ತೀವಿ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಇದು ಯಾವ ತರ ವರ್ಕ್ಔಟ್ ಆಗುತ್ತೆ, ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ ಬನ್ನಿ. ಅದೇನಂದ್ರೆ ಸಿ. ಫ್ರೆಂಡ್ಸ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಿ ಅನ್ನೋದು ಇಂಗ್ಲಿಷಿನ ಒಂದು ಲೆಟರ್. ಇದನ್ನ ನಾವು ಬೇರೆ ಬೇರೆ ತರ ಪ್ರೊನೌನ್ಸ್ ಮಾಡ್ತೀವಿ. ನಿಮ್ ಕೆಲವು ಎಕ್ಸಾಂಪಲ್ ಗಳನ್ನ ಕೊಟ್ಟು ಹೇಳ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ಕ್ಯಾಟ್. ನಾವು ಲೆಟರ್ ಬರಿತಾ ಇರೋದು ಸಿ ಇಂದ, ಬಟ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಪ್ರೊನೌನ್ಸ್ ಮಾಡೋದು ಕ್ಯಾಟ್ ಅಂತೇಳಿ, ಕ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಬಂದು ಕಟ್, ಇದು ಕೂಡ ಕ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಒನ್ ಮೋರ್ ಎಕ್ಸಾಂಪಲ್ ಕೌ, ಕ. ನೆಕ್ಸ್ಟ್ ಒನ್ ಸೈಕಲ್, ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಮೇಲ್ಗಡೆ ಇರೋ ಮೂರನ್ನು ಕೂಡ ಕ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬಟ್ ಅದೇ ಸೈಕಲ್ ಅಂತ ಬಂದಾಗ ಇದು ಕೂಡ ಬಿಗಿನಿಂಗ್ ಲೆಟರ್ ಸೀನೆ, ಇದು ಕೂಡ ಬಿಗಿನಿಂಗ್ ಲೆಟರ್ ಸೀನೆನೆ. ಬಟ್ ಇಲ್ಲ ನಾವು ಕ ಅಂತ ಹೇಳ್ತೀವಿ, ಇಲ್ಲಿ ಸ ಅಂತ ಹೇಳ್ತೀವಿ. ಇದನ್ನೇ ನಾವು ಗ್ರಾಫಿಮ್ ಮತ್ತೆ ಫೋನಿಮ್ ಅಂತ ಹೇಳೋದು. ಇಲ್ಲಿ ಗ್ರಾಫಿಮ್ ಬಂದು ಸಿ ಅಂತ ಇದೆ, ಬಟ್ ನಾವು ಪ್ರೊನೌನ್ಸ್ ಮಾಡ್ಬೇಕಂದ್ರೆ ಕ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಕೆಲವು ಎಕ್ಸಾಂಪಲ್ಲು ಸಿಟಿ ಮತ್ತೆ ಸರ್ಕಲ್. ಇದನ್ನೇ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಕ್ಯಾಟ್, ಕಟ್, ಕೌ. ನೋಡಿ, ನಾವು ಬರಿಬೇಕಂದ್ರು ಕೂಡ ಕ ಅಂತಾನೆ ಬರಿತಾ ಇದೀವಿ ಕನ್ನಡದಲ್ಲಿ. ಅದೇ ರೀತಿ ನಾವು ಉಚ್ಚಾರಣೆ ಮಾಡ್ಬೇಕಂದ್ರು ಕೂಡ ಕ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ. ಇಲ್ಲಿ ಬಂದಾಗ ಸೈಕಲ್ ಸ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ, ಸಿಟಿ ಸ, ಅದೇ ರೀತಿ ಸರ್ಕಲ್ ಸ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ. ಇದಕ್ಕೆ ಕಾರಣ ಏನು, ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕನ್ನಡದಲ್ಲಿ ಗ್ರಾಫಿಮ್ ಈಸ್ ಈಕ್ವಲ್ ಟು ಫೋನಿಮ್ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಹೇಳಿದೆ, ಅಂದ್ರೆ ನಾವೇನನ್ನ ಬರಿತೀವಿ ಅದನ್ನೇ ಉಚ್ಚಾರಣೆ ಮಾಡ್ತೀವಿ. ಈಗ ಆ ಅಂತಂದ್ರೆ ಆನೆ, ಕ ಅಂತಂದ್ರೆ ಕಾನೆ. ಬಟ್ ಇಂಗ್ಲಿಷ್ ಅಲ್ಲಿ ಡಿಯರ್ ಫ್ರೆಂಡ್ಸ್, ಇರೋದು 26 ಅಕ್ಷರಗಳು, 26 ಲೆಟರ್ಸ್ಗಳು.
ಇದನ್ನ 44 ರೀತಿ ಉಚ್ಚಾರಣೆ ಮಾಡ್ತಾರೆ, 44 ರೀತಿ ಪ್ರೊನೌನ್ಸ್ ಮಾಡ್ತಾರೆ. ಇದೇ ಅದಕ್ಕೆ ಕಾರಣ. ಪುನಃ ನಾನು ರಿಪೀಟ್ ಮಾಡ್ತೀನಿ, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾವೇನನ್ನ ಬರಿತೀವಿ ಅದೇ ತರ ಉಚ್ಚಾರಣೆ ಮಾಡ್ತೀವಿ. ಬಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆ ತರ ಅಲ್ಲ, ನಾವೇನನ್ನ ಬರಿತೀವಿ ಅದನ್ನ ಬಿಟ್ಟು ಬೇರೆ ತರ ಕೂಡ ಉಚ್ಚಾರಣೆ ಮಾಡ್ತೀವಿ. ಒಂದೇ ಲೆಟರ್ನ ಬೇರೆ ಬೇರೆ ತರ ನಾವು ಉಚ್ಚಾರಣೆ ಮಾಡ್ತೀವಿ. ಇದೇ ಕಾರಣಕ್ಕೋಸ್ಕರ ಏನಾಗುತ್ತಂದ್ರೆ ನಮ್ಮ ಲೆಟರ್ಸ್ ಬೇರೆ ಮತ್ತೆ ನಾವು ಉಚ್ಚಾರಣೆ ಮಾಡೋ ರೀತಿನೇ ಬೇರೆ. ನಾವೆಲ್ಲ ಕಲ್ತಿದ್ ಹೇಗಂದ್ರೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಈ ತರ ಕಲ್ತ್ವಿ. ಬಟ್ ಇವತ್ತಿನ ಮಕ್ಕಳಿಗೆ ಟೀಚ್ ಮಾಡ್ತಿರೋ ವಿಧಾನನೇ ಬೇರೆ. ಬೇಕಾ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರಿಗೆ ಫೋನೆಟಿಕ್ಸ್ ಅಂತ ಹೇಳ್ಕೊಡ್ತಾರೆ. ಹಂಗಂದ್ರೆ ಅ ಬ ಅವರು ಎ ಬಿ ಅಂತ ಹೇಳೋ ಬದಲು ಅ ಬ ಕ ಈ ತರ ಹೇಳ್ಕೊಡ್ತಾ ಇದಾರೆ. ಆದ್ರಿಂದ ಇಂಗ್ಲಿಷ್ ಅಲ್ಲಿ ನಾವೇನು ಪುಟ್ ಮತ್ತೆ ಕಟ್ ಅಂತ ಹೇಳ್ತೀವಲ್ಲ ಅದು ಖಂಡಿತ ಕರೆಕ್ಟೇನೆ ಅದು. ಆದ್ರಿಂದ ಪಿ ಯು ಟಿ ಪುಟ್ ಆದ್ರೆ ಸಿ ಯು ಟಿ ಕುಟ್ ಆಗ್ಬೇಕು ಅದೆಲ್ಲ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಲ್ಯಾಂಗ್ವೇಜಿನ ವಿಧಾನೇ ಬೇರೆ, ಕರಣನೆ ಬೇರೆ ತರ ಇರುತ್ತೆ, ಮತ್ತೆ ಇಂಗ್ಲಿಷೇ ಬೇರೆ ತರ ಇರುತ್ತೆ. ನಾನು ಆರಡಿ ಹೇಳ್ದಾಗೆ ಸೊ ಇಲ್ಲಿ ಗ್ರಾಫಿಮ್ ಈಸ್ ಈಕ್ವಲ್ ಟು ಫೋನಿಮ್. ಕನ್ನಡದಲ್ಲಿ ನಾವೇನನ್ನ ಬರಿತೀವಿ ಅದೇ ರೀತಿ ಉಚ್ಚಾರಣೆ ಮಾಡ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಏನಾಗುತ್ತಂದ್ರೆ ನಾವು ಬರೆಯೋದೇ ಒಂದು ಮತ್ತೆ ಉಚ್ಚಾರಣೆ ಮಾಡೋದೇ ಒಂದು. ಈ ಲ್ಯಾಂಗ್ವೇಜಿನ ವೈಶಿಷ್ಟ್ಯತೆನೇ ಹಾಗೆ, ಮತ್ತೆ ನಾವು ಅದನ್ನ ಹಾಗೆ ಕಲಿಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅದೇನಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.